ವೆಲ್ಕಮ್ ಬ್ಯಾಕ್. ದೆಹಲಿಯಲ್ಲಿ ನಡೆದ ಸಾಮೂಹಿಕ ಮತಾಂತರ, ಹಿಂದೂ ದಲಿತ ಸಮುದಾಯದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಸಾಮೂಹಿಕ ಮತಾಂತರಕ್ಕೆ ಆಪ್ ಬೆಂಬಲಿಸಿದೆ ಅಂತ ಬಿಜೆಪಿ ಗಂಭೀರವಾದಂತಹ ಆರೋಪವನ್ನು ಮಾಡಿದೆ. ನಿನ್ನೆ ದೆಹಲಿಯಲ್ಲಿ ನಡೆದಿರುವಂತಹ ಬೃಹತ್ ಕಾರ್ಯಕ್ರಮದಲ್ಲಿ ಸಾವಿರಾರು ದಲಿತರು, ಸುಮಾರು 10,000ಕ್ಕೂ ಹೆಚ್ಚು ದಲಿತರು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಪ್ ಮೇಲೆ ಬಿಜೆಪಿ ಗಂಭೀರ ಆರೋಪ ಮಾಡುತ್ತಿರೋದಕ್ಕೆ ಕಾರಣ ದೆಹಲಿ ಸರ್ಕಾರದ ಸಚಿವರುಗಳು ಇದರಲ್ಲಿ ಪಾಲ್ಗೊಂಡಿದ್ರು. ಆಪ್ನ ಸಚಿವರುಗಳು ದೆಹಲಿ ಸಚಿವ ರಾಜೇಂದ್ರ ಪಾಲ್ ಗೌತಮ್ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಬೌದ್ಧ ಧರ್ಮ ಸ್ವೀಕಾರ ಕಾರ್ಯಕ್ರಮದ ವಿಡಿಯೋಸ್ ವೈರಲ್ ಆಗಿದೆ. ಆಪ್ ಹಿಂದೂ ವಿರೋಧಿ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ದೆಹಲಿ ಸಚಿವ ರಾಜೇಂದ್ರ ಪಾಲ್ ಗೌತಮ್ ತಮ್ಮ ಟ್ವಿಟರ್ ಖಾತೆಯಲ್ಲೂ ಕೂಡ ಬರ್ಕೊಂಡಿದ್ದಾರೆ ಮಿಷನ್ ಜೈ ಭೀಮ್ ಅಂತ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾಗಿ ಬಿಜೆಪಿ ಹೇಳ್ತಿರೋದು ಆಪ್ ಸಪೋರ್ಟ್ ಇದಕ್ಕಿದೆ ಅಂತ. ಬ್ರಹ್ಮ ವಿಷ್ಣು ಮಹೇಶ್ ಕೋ ಕಭೀಶ್ವರ್ ನಹೀ ಮಾನುಂಗಾ ಔರ್ ನಾಹೀ ಉನ್ಕಿ ಪೂಜಾ ಕರುಂಗಾ ಮೈ ರಾಮ್ ಔರ್ ಕೃಷ್ಣ ಕೋ ಈಶ್ವರ್ ನಹೀ ಮಾನುಂಗಾ ಔರ್ ನಾಹೀ ಉನ್ಕಿ ಕಭೀ ಪೂಜಾ ಕರುಂಗಾ ಮೈ ಗೌರಿ ಗಣಪತಿ ಆದಿ ಹಿಂದೂ ಧರ್ಮ ಕೆ ಕಿಸೀ ಭೀ ದೇವಿ ದೇವತಾಂ ಕೋ ನಹೀ ಮಾನುಂಗಾ ಔರ್ ನಾಹೀ ಉನ್ಕಿ ಪೂಜಾ ಕರುಂಗಾ ಈಶ್ವರ್ ನೇ ಅವತಾರ ಲಿಯಾ ಇಸ್ ಪರ್ ಮೇರಾ ವಿಶ್ವಾಸ ನಹೀ ಹೈ ಮೈ ಐಸಾ ಕಭಿ ನಹೀ ಮಾನುಂಗಾ ಮೈ ಐಸಾ ಕಭಿ ನಹೀ ಮಾನುಂಗಾ ಕಿ ತಥಾಗತ ಬುದ್ಧ ವಿಷ್ಣು ಕೆ ಅವತಾರ ಹೈ ಐಸೆ ಪ್ರಚಾರ ಕೋ ಮೈ ಪಾಗಲ್ಪನ್ ಔರ್ ಝೂಟಾ ಪ್ರಚಾರ ಸಮಜ್ತಾ ಹೂಂ ಮೈ ಶ್ರಾದ್ಧ ಪಕ್ಷ ಕಭಿ ನಹೀ ಕರುಂಗಾ ಔರ್ ನಾ ಹೀ ಕಭಿ ಪಿಂಡ ದಾನ ಕರುಂಗಾ ಮೈ ಬುದ್ಧ ಧಮ್ಮ ಕೆ ವಿರುದ್ಧ ಕಭಿ ಕೋಯಿ ಬಾತ್ ನಹೀ ಕರುಂಗಾ ಮೈ ಕೋಯಿ ಭೀ ಕ್ರಿಯಾಕರ್ಮ ಬ್ರಾಹ್ಮಣೋ ಕೆ ಹಾಥೋ ಸೆ ನಹೀ ಕರ್ವಾಉಂಗಾ. ಬ್ರಾಹ್ಮಣ ಧರ್ಮ ಕೆ ಸಮಾನ ಹೋತಾ ತೋ ಇಸ್ ತರಹ ಸೆ ಬಾಬಾ ಸಾಹಬ್ ನೆ ವಿಧಾನ ಕಿಯಾ ಮೈ ಭೀ ಆಪ್ ಲೋಗೋ ಕೋ ಜೋ ಬ್ರಾಹ್ಮಣ ಧರ್ಮ ಮೇ ಆಪ್ ಲೋಗ್ ಪಡೆ ಹೋ ಉಸ್ ನರಕ ಸೆ ಬಾಹರ್ ಆಕರ್ ಯೇ ಬೌದ್ಧ ಧರ್ಮ ಮೇ ಆಪ್ ಲೋಗ್ ಶಾಮಿಲ್ ಹೋ ಜಾ ಇಸ್ಲಿಯೇ ಆಹ್ವಾನ ಕರ್ತಾ ಹೂಂ. ಆಪ್ ಸಭಿ ಲೋಗೋ ನೆ ಮುಝೆ ಆಮಂತ್ರಿತ ಕಿಯಾ ಉಸ್ಕೆ ಲಿಯೇ ಆಪ್ ಸಭಿ ಲೋಗೋ ಕಾ ಆಭಾರ್. ಹಮಾರೆ ದಿಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಸಿಎಸ್ ಭಂಡಾರಿ ಜಿ ಔರ್ ಹಮಾರೆ ಸಮತಾ ಸೈನಿಕ ದಲ್ ಕೆ ಆಮ್ ಆದ್ಮಿ ಪಾರ್ಟಿ ಕೆ ಮಂತ್ರಿ ಬಾದ್ ಮೇ ಹೈ ಹಮಾರೆ ಲಿಯೆ ಹಮಾರೆ ಸಮತಾ ಸೈನಿಕ ದಲ್ ಕೆ ಸೈನಿಕ ಹೈ ಔರ್ ಬಾಬಾ ಸಾಹಬ್ ಅಂಬೇಡ್ಕರ್ ಜಿ ಕೆ ಏಕ್ ಸೈನಿಕ ಕೆ ರೂಪ ಮೇ ಹಮ ಉನ್ಕೋ ದೇಖ್ತೆ ಹೈ ಉನ್ಕೆ ಮಾಧ್ಯಮ ಸೆ ಧಮ್ಮ ಕಾ ಯೆ ಜೋ ಮೂವ್ಮೆಂಟ್ ಪೂರೆ ದೇಶ್ ಭರ್ ಮೇ ಚಲ್ ರಹಾ ಹೈ ಉನ್ಕೆ ಇಸ್ ಕಾರ್ವಾ ಕೋ ಭಿ ಹಮ್ ಲೋಗ್ ಸಬ್ ಆಗೆ ಬಢಾಯೆ ಇತ್ನಾ ಆಹ್ವಾನ್ ಕರ್ತಾ ಹೂಂ ಔರ್ ರುಕ್ತಾ ಹೂಂ. ಜೈ ಭೀಮ್. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಬಲವಂತವಾಗಿ ಆಮಿಷ ಒಡ್ಡಿ ಯಾರು ಮತಾಂತರ ಮಾಡಂಗಿಲ್ಲ, ಜನರಲ್ಲೂ ಅರಿವು ಮೂಡಿಸೋ ಪ್ರಯತ್ನಗಳಾಗ್ತಾ ಇದೆ, ಜೊತೆಗೆ ಕಾನೂನು ರೀತಿಯಲ್ಲೂ ಅದನ್ನ ಕೆಲವೊಂದು ಸರ್ಕಾರಗಳು ತಂದಿದೆ ಇಲ್ಲ ಅಂತಲ್ಲ. ಇಲ್ಲಿ 10,000ಕ್ಕೂ ಅಧಿಕ ದಲಿತರನ್ನ ಇಲ್ಲಿ ಮಿಷನ್ ಜೈ ಭೀಮ್ ಹೆಸರಲ್ಲಿ ಇವರು ಕನ್ವರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಆಪ್ ಸಚಿವರು ಪಾಲ್ಗೊಂಡಿದ್ದಾರೆ. ಈಗ ಆಪ್ ಸಚಿವರು ಅಲ್ಲಿ ಪಾಲ್ಗೊಂಡಿದ್ರಲ್ಲ, ಅವ್ರ ಕಡೆಯಿಂದ ಏನಾದರೂ ಕನ್ಫರ್ಮೇಶನ್ ಮತ್ತೆ ಬಿಜೆಪಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಕ್ಕೆ ಏನಾದರೂ ತಯಾರಿ ಮಾಡ್ಕೊಂಡಿದ್ಯಾ? ಶರ್ಮಿತಾ, ಇಲ್ಲಿ ಎರಡು ವಿಚಾರಗಳನ್ನು ಪ್ರಮುಖವಾಗಿ ಗಮನಿಸಬೇಕಾಗಿರೋದು. ಒಂದು ಧಾರ್ಮಿಕ ವಿಚಾರ ಬಂದಾಗ ಧರ್ಮದ ಪರಿಪಾಲನೆ, ಪ್ರತಿಯೊಬ್ಬರು ತಮಗೆ ಇಷ್ಟ ಬಂದ ಧರ್ಮವನ್ನು ಪಾಲಿಸೋದಕ್ಕೆ ಮತ್ತೆ ತಮ್ಮ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ, ಅದನ್ನು ಬೇರೆಯವರಿಗೂ ಕೂಡ ಅದರ ಬಗ್ಗೆ ಒಂದು ತಿಳುವಳಿಕೆ ನೀಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇರುವಂಥದ್ದು ಸಂವಿಧಾನ ನೀಡಿರ್ತಕ್ಕಂಥ ಹಕ್ಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಧಾರ್ಮಿಕ ಹಕ್ಕು ಇದೆ. ಆದರೆ ಎರಡನೇ ವಿಚಾರ ಬಂದಾಗ ಆ ಧಾರ್ಮಿಕ ಹಕ್ಕನ್ನು ಬೇರೆ ರೀತಿಯಾಗಿ ಬಳಸಿಕೊಂಡು, ಅದನ್ನು ಬಳಸಿಕೊಂಡು ಒಂದು ರಾಜಕೀಯಕ್ಕಾಗಿ ಅಥವಾ ಅದನ್ನು ಬೇರೆ ಉದ್ದೇಶಗಳನ್ನು ಇಟ್ಟುಕೊಂಡು ಬಳಸಿಕೊಂಡಂಥ ಸಂದರ್ಭದಲ್ಲಿ ಆಗುವಂತಹ ಒಂದು ಸಮಾಜದಲ್ಲಿ ಉಂಟಾಗುವಂತಹ ಕಲಹ ಮತ್ತೆ ಒಂದು ವೈರತ್ವ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಗಮನವಿಟ್ಟು ನೋಡಬೇಕಾಗುತ್ತೆ. ಮೊದಲನೇದಾಗಿ, ಯಾರೂ ಕೂಡ ತಮಗೆ ಇಷ್ಟವಾದಂತಹ ಧರ್ಮವನ್ನು ಪಾಲಿಸಬೇಕು ಅಂತ ಬಂದಾಗ ಅವರು ತಾವು ಒಂದು ವೈಯಕ್ತಿಕವಾಗಿ ಆ ಒಂದು ನೆಲೆಗಟ್ಟಿನಲ್ಲಿ ಅದನ್ನು ಪಾಲಿಸಿದಾಗ ಖಂಡಿತವಾಗಿ ಯಾವುದೇ ವಿವಾದಗಳು ಆಗೋದಿಲ್ಲ. ಆದರೆ ಅದನ್ನು ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಮತಾಂತರ ಮಾಡುವಂಥದ್ದು ಅಥವಾ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಧರ್ಮದ ಜನರಿಗೆ ನೋವಾಗುವ ರೀತಿಯಾದಂಥ ಭಾಷಣಗಳನ್ನು ಮಾಡುವಂಥದ್ದು, ಮಾತುಗಳನ್ನು ಆಡುವಂಥದ್ದು ಬಂದಾಗ ಸಹಜವಾದಂಥ ಪ್ರತಿಕ್ರಿಯೆ ಮತ್ತು ಎರಡೂ ರೀತಿಯ ಎರಡೂ ಕಡೆಯಿಂದ ಕೂಡ ವೈರತ್ವ ಭಾವ ಉಂಟಾಗೋದಕ್ಕೆ
ಮಾಡೋದಕ್ಕೆ ಇದು ಒಂದು ದಾರಿಯನ್ನ ಮಾಡಿಕೊಡುತ್ತೆ. ಆದ್ರೆ ಇಲ್ಲಿ ಆಗಿರ್ತಕ್ಕಂತ ವಿವಾದವನ್ನ ನೋಡಿದಾಗ ಆಪನ ಒಬ್ಬ ಸಚಿವ ಆಗಿರ್ತಕ್ಕಂಥವ್ರು ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂತ ಈ ಒಬ್ಬ ವ್ಯಕ್ತಿ ರಾಜೇಂದ್ರ ಗೌತಮ್ ಅಂತ ಏನಿದ್ದಾರೆ, ಈಗ ಇವ್ರು ಮಾಡಿರುವಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದಾಗ ಇವರ ಒಂದು ಜೈ ಭೀಮ್ ಮಿಷನ್ ಅಡಿಯಲ್ಲಿ ನಾವು ಈ ರೀತಿಯಾದಂತ ಒಂದು ಕಾರ್ಯವನ್ನ ಮಾಡ್ತಾ ಇದೀವಿ ಅಂತ ಸ್ವತಃ ಘೋಷಣೆಯನ್ನು ಮಾಡ್ಕೊಳ್ಳಲಾಗುತ್ತೆ. ಜೊತೆಗೆ ತಮ್ಮ ಕಾರ್ಯವನ್ನ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದು ಯಾವ ರೀತಿಯಾಗಿ ಅಂದ್ರೆ ನಾನೊಬ್ಬ ಸೆಕ್ಯುಲರ್, ನಾನೊಬ್ಬ ಜಾತ್ಯತೀತ ವ್ಯಕ್ತಿ ಅಂತ ಹೇಳಿ ಅದನ್ನ ಒಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಜಾತ್ಯತೀತ ವ್ಯಕ್ತಿ ಅಂತ ಬಂದಾಗ ಅದು ಯಾವ ರೀತಿಯಾಗಿರ್ತಕ್ಕಂಥ ಜಾತ್ಯತೀತ ವ್ಯಕ್ತಿ, ಕೇವಲ ಒಂದು ಧರ್ಮದ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮಾತ್ರ ಜಾತ್ಯತೀತ ವ್ಯಕ್ತಿ ಅಂತ ಹೇಳಲಾಗುತ್ತಾ, ಅಥವಾ ಎಲ್ಲ ಧರ್ಮಗಳನ್ನ ಸಮವಾಗಿ ನೋಡುವಂಥದ್ದು ತಮ್ಮ ಧರ್ಮವನ್ನ ಪಾಲಿಸುವಂತವರು ಜೊತೆಗೆ ಇನ್ನೊಂದು ಧರ್ಮವನ್ನ ಪಾಲನೆಗೂ ಅವಕಾಶವನ್ನ ಕೊಡುವಂತವ್ರನ್ನ ಜಾತ್ಯತೀತರ ಅಂತ ನೋಡಲಾಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗುತ್ತೆ. ಇನ್ನು ರಾಜಕೀಯವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಈಗ ಗುಜರಾತ್ನಲ್ಲಿ ಇನ್ನೇನು ಎಲೆಕ್ಷನ್ ಬರೋದಿದೆ, ಕರ್ನಾಟಕದಲ್ಲಿ ಎಲೆಕ್ಷನ್ ಬರೋದಕ್ಕೂ ಕೂಡ ಇನ್ನು ಕೆಲವೇ ಒಂದು ವರ್ಷದ ಒಳಗಡೆ ಕರ್ನಾಟಕದಲ್ಲೂ ಕೂಡ ಎಲೆಕ್ಷನ್ ಇದೆ. ಈ ರಾಜ್ಯಗಳಲ್ಲಿ ಆಪ್ ಏನಿದೆ ಅದರಲ್ಲೂ ಅರವಿಂದ್ ಕೇಜ್ರಿವಾಲ್ ತಮ್ಮ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತದ್ದು, ತಮ್ಮ ಒಂದು ಫುಟ್ ಪ್ರಿಂಟ್ ಅನ್ನ ಈ ರಾಜ್ಯಗಳಲ್ಲಿ ಮತ್ತಷ್ಟು ಬಲಗೊಳಿಸಬೇಕು ಅಂತೇಳಿ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಮೆಜಾರಿಟಿ ಆಗಿರ್ತಕ್ಕಂಥ ಅಥವಾ ಈ ಹಿಂದೂ ಧರ್ಮದ ವಿರುದ್ಧವಾದಂತಹ ಮಾತುಗಳನ್ನ ಆ ಒಬ್ಬ ತಮ್ಮ ಸಚಿವರು ಉಪಸ್ಥಿತರಿರುವಂತಹ ಸಭೆಯಲ್ಲಿ ಆಡಿರುವಂತದ್ದನ್ನ ಅವರು ಕೂಡ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಬಹುತೇಕವಾಗಿ ಸಾಕಷ್ಟು ಕಷ್ಟ ಆಗುತ್ತೆ. ಇನ್ನು ಕೆಲವು ಮಾಹಿತಿ ಪ್ರಕಾರ ನೋಡೋದಾದ್ರೆ ಅವರು ಅಸಮಾಧಾನ ಕೂಡ ಗೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಅದು ಏನೇ ಇದ್ರು ಕೂಡ ಇಲ್ಲಿ ಆಪ್ಗೂ ಕೂಡ ಇದು ಒಂದು ಎಲೆಕ್ಟ್ರಲ್ಲಿ ಇರಬಹುದು ಅಥವಾ ಅವರ ಒಂದು ಜಾತ್ಯತೀತ ವ್ಯಕ್ತಿತ್ವ ಏನಿತ್ತು ಅದಕ್ಕೂ ಕೂಡ, ಅಂದ್ರೆ ಅವರು ಹಿಂದೂ ವಿರೋಧಿ ಅಲ್ಲ, ಬದಲಿಗೆ ಜಾತ್ಯತೀತ ಅಂತೇಳಿ ಪ್ರತಿ ಬಾರಿ ಕೂಡ ಅದನ್ನ ಪ್ರಚಾರ ಮಾಡುವಂತದ್ದು ಅದನ್ನ ತಮ್ಮನ್ನ ತಾವು ಅದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನಗಳನ್ನ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಈಗ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದಾಗ ರಾಮ ಮಂದಿರಕ್ಕೆ ತೀರ್ಥಯಾತ್ರೆಯನ್ನ ದೆಹಲಿಯಿಂದ ಮಾಡಿಸೋದಕ್ಕೆ ಒಂದು ಯೋಜನೆಯನ್ನ ಪ್ರಥಮ ಬಾರಿಗೆ ಘೋಷಣೆಯನ್ನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್. ಜೊತೆಗೆ ಅಯೋಧ್ಯೆಯಲ್ಲಿ ಪೂಜೆ ಇದ್ದಂತ ಸಂದರ್ಭದಲ್ಲಿ ತಮ್ಮ ಸಂಪುಟದ ಎಲ್ಲಾ ಸಚಿವರು ಕೂಡ ಒಂದು ಆ ಪೂಜೆಯಲ್ಲಿ ಪಾಲ್ಗೊಳ್ತಾರೆ, ಅದನ್ನ ನೇರ ಪ್ರಸಾರವಾಗುವ ಹಾಗೆ ನೋಡ್ಕೊಂಡಿರ್ತಾರೆ ಅರವಿಂದ್ ಕೇಜ್ರಿವಾಲ್. ಅಂದ್ರೆ ಇಲ್ಲಿ ತಾವು ಹಿಂದೂ ವಿರೋಧಿ ಅಲ್ಲ, ಬದಲಾಗಿ ಹಿಂದೂ ಒಂದು ಒಪ್ಪಿಕೊಂಡ್ರು ಕೂಡ ಜೊತೆಗೆ ಜಾತ್ಯತೀತರಾಗಿ ಮತ್ತೆ ಎಲ್ಲರಿಗೂ ಕೂಡ ಸಮಾನವಾಗಿ ನೋಡುವಂತ ಒಬ್ಬ ವ್ಯಕ್ತಿತ್ವ ಉಳ್ಳಂತ ನಾಯಕ ಅಂತ ಬಿಂಬಿಸಿಕೊಳ್ಳೋಕೆ ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಚುನಾವಣೆ ಹೊಸ್ತಿಲಲ್ಲಿ ದೆಹಲಿಯಲ್ಲಿ ಇಂಥ ಒಂದು ಘಟನೆ ನಡೆದಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಇನ್ನು ವೈಯಕ್ತಿಕವಾಗಿ ಅಥವಾ ಇಷ್ಟಪಟ್ಟು ಯಾರಾದ್ರೂ ತಮ್ಮ ಒಂದು ಹೊಸ ಧರ್ಮವನ್ನು ಒಪ್ಪಿಕೊಳ್ಳೋದಾದ್ರೆ ಖಂಡಿತವಾಗಿಯೂ ಇಲ್ಲಿ ಯಾರದ್ದು ವಿರೋಧ ಇರೋದಿಲ್ಲ. ಆದ್ರೆ ಇನ್ನೊಂದು ಧರ್ಮವನ್ನು ದೂಷಿಸಿ ಆ ರೀತಿಯಾಗಿ ಅಂತ ಒಂದು ಅಲ್ಲಿ ಓತನ್ನ ಕೊಡಿಸುವಂತದ್ದು ನಾವು ಈಗ ಕೇಳ್ತಾ ಇದ್ವಿ, ಓತ್ನಲ್ಲಿ ಯಾವೆಲ್ಲ ಪದಗಳನ್ನ ಬಳಕೆ ಮಾಡಲಾಯಿತು ಅನ್ನೋದು ಖಂಡಿತವಾಗಿ ಇದು ಚರ್ಚೆಗೆ ಮತ್ತೆ ಆಕ್ರೋಶಕ್ಕೆ ಸಹಜವಾಗಿ ಕಾರಣ ಆಗುತ್ತೆ. ಆ ಒಂದು ಆಕ್ರೋಶವನ್ನ ಈಗ ಬಿಜೆಪಿ ಕೂಡ ವ್ಯಕ್ತಪಡಿಸಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಗೌಡ. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.